ಫ್ರೆಂಡ್ಸ್, ನೆಲ್ಲಿಕಾಯಿಯನ್ನು ಉಪಯೋಗಿಸಿಕೊಂಡು ನೆಲ್ಲಿಯ ಹಿಂಡಿ ಮತ್ತು ನೆಲ್ಲಿಕಾಯಿ ಲೇಹ ಇತ್ಯಾದಿಗಳನ್ನೆಲ್ಲ ಮಾಡಿಯಾಗಿದೆ. ಇನ್ನೀಗ ನೆಲ್ಲಿಕಾಯಿಯ ಉಪ್ಪಿನಕಾಯಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನಾವೀಗ ನೋಡಲಿಕ್ಕಿದ್ದೇವೆ. ಆ ಒಂದು ಅರೆಪ್ಪು ಉಂಟಲ್ಲ, ಹುರಿದ ಮಸಾಲೆಯ ಒಂದು ಪರಿಮಳ ಘಮ ಘಮ ಅಂತೇಳಿ. ಉಪ್ಪಿನಕಾಯಿ ಮಾಡಲಿಕ್ಕೆ ನಾವಿಲ್ಲಿ ಉಪಯೋಗ ಮಾಡುವಂಥದ್ದು ಬೆಟ್ಟದ ನೆಲ್ಲಿಕಾಯಿ ಅಥವಾ ಗುಡ್ಡೆಯಿಂದ ಕೊಯ್ದುಕೊಂಡು ಬಂದಂಥ ನೆಲ್ಲಿಕಾಯಿ. ಕೊಯ್ಯುವಂಥ ವೀಡಿಯೋ ನೀವು ಈಗಾಗಲೇ ನೋಡಿರ್ಬೋದು ಅಂತೇಳಿ ಕಾಣ್ತದೆ. ಸಾಧಾರಣ ಇಲ್ಲಿ ಈಗ 1 kg ಇಲ್ಲಿ ನೆಲ್ಲಿಕಾಯಿಯನ್ನು ತಕ್ಕೊಂಡಿರುವಂಥದ್ದು. ಈ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿಗಂತೂ ಭಾರಿ ಒಳ್ಳೆದಾಗ್ತದೆ. ದೊಡ್ಡ ನೆಲ್ಲಿಕಾಯಿ ಆದರೆ ಮೆತ್ತನೆ ಆಗುವಂಥದ್ದು ಬೇಗ, ಆದರೆ ಇದು ಸ್ವಲ್ಪ ಗಟ್ಟಿ ಜಾಸ್ತಿ. ಮೊದಲಿಗೆ ಅದಕ್ಕೆ ಬೇಕಾಗುವಂತಹ ಉಪ್ಪಿನ ನೀರು, ಅದಕ್ಕೆ ಬೇಕಾಗಿ ನೀರನ್ನು ಕುದಿಯಲಿಕ್ಕೆ ಇಡ್ತಾ ಇದ್ದೇವೆ. ನನ್ನ ತಾಯಿ ಮಾಡ್ತಾರೆ, ಹಳೆಯ ಕಾಲದಿಂದಲೇ ಹಳೆಯ ಕ್ರಮದಲ್ಲಿ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದದ್ದು ನಮ್ಮ ತಾಯಿ. ಮೊದಲು ಸುಮಾರು ಸಲ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಮಾಡಿದ್ದಾರೆ ಕೂಡ. ನೀರೀಗ ಸಾಧಾರಣ 2 ಲೀಟರ್ನಷ್ಟು ನೀರನ್ನು ಇಲ್ಲಿ ಇಡ್ತಾ ಇದ್ದಾರೆ ನೋಡಿ. 2 ಲೀಟರ್ ಅಲ್ಲಮ್ಮ, ನೀರು ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ 1/2 kg ಉಪ್ಪನ್ನು ಹಾಕಿಕೊಳ್ತಾ ಇದ್ದೇವೆ. ಇನ್ನೀಗ ಇದು ಕಡು ಉಪ್ಪು ನೀರು ಆಗ್ಬೇಕಮ್ಮ, ಹೇಗೆ ಅದು ಉಪ್ಪು ನೀರು ಕುದಿಯುವಾಗ ಈ ನೆಲ್ಲಿಕಾಯಿ ಅದಕ್ಕೆ ಹಾಕುದು. ಇದೀಗ ಸರಿಯಾಗಿ ಉಪ್ಪೆಲ್ಲ ಕರಗಿ ನೀರು ಚೆನ್ನಾಗಿ ಕುದಿಬೇಕು. ಅಷ್ಟೊತ್ತೀಗ ನಾವು ಇದನ್ನು ಕಾಯುವಂಥದ್ದು, ಸರಿಯಾಗಿ ಕುದಿಲಿ. ಇದಕ್ಕೊಂದು ಸೌಟ್ ಉಂಟು ಇಲ್ಲಿ, ಅದಕ್ಕೆ ಒಮ್ಮೆ ಸರಿಯಾಗಿ ಉಪ್ಪು ಕರಗುವ ರೀತಿಯಲ್ಲಿ ಮಾಡಿಬಿಡು. ಫ್ರೆಂಡ್ಸ್, ಇದೀಗ ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ. ಇನ್ನೀಗ ನೆಲ್ಲಿಕಾಯಿಯನ್ನು ಹಾಕಿಕೊಳ್ಳುವಂಥದ್ದು. ಇದೀಗ ಈ ನೆಲ್ಲಿಕಾಯಿ ಇದರಲ್ಲಿ ಸ್ವಲ್ಪ 1-2 ನಿಮಿಷಗಳಷ್ಟೊತ್ತು ಕುದಿಬೇಕು. ಸರಿಯಾಗಿ 2 ನಿಮಿಷಗಳಷ್ಟೊತ್ತು ಈ ನೆಲ್ಲಿಕಾಯಿ ಇದರಲ್ಲಿ ಇದ್ದರೆ ಸಾಕು, ಮತ್ತು ಇದನ್ನು ಇಳಿಸಿಡುವ. ಅದಕ್ಕಿಂತ ಜಾಸ್ತಿ ಹೊತ್ತು ಉಪ್ಪು ನೀರಿನಲ್ಲಿ ಇಡೋದು ಬೇಡ. ಮತ್ತು ಇದಕ್ಕೆ ಕಡು ಉಪ್ಪು ನೀರು ಆಗಬೇಕು ಅಂತಿಲ್ಲ. ನಾವೀಗ ಎಷ್ಟು ಉಪ್ಪು ಹಾಕಿದ್ದೇವೆ, 1/2 kg ಉಪ್ಪು, 1 kg ನೆಲ್ಲಿಕಾಯಿಗೆ ಹಾಕಿದ್ದೇವೆ, ಅಷ್ಟೇ ಸಾಕಾಗ್ತದೆ. ಇದೇ ಉಪ್ಪು ನೀರು ನಮಗೆ ಉಪ್ಪಿನಕಾಯಿಗೆ ಇರುವಂತಹ ಮಸಾಲೆಯನ್ನು ಕಡಲಿಕ್ಕೆ ಕೂಡ ಉಪಯೋಗ ಆಗ್ತದೆ. ಇನ್ನೀಗ ಕೆಳಗೆ ಇಳಿಸಿಟ್ಟೆ, ಹೀಗಿರಲಿ, ಸ್ವಲ್ಪ ತಣಿಬೇಕಿದು, ಸ್ವಲ್ಪ ಅಲ್ಲ ಸರಿಯಾಗಿ ತಣಿಬೇಕು. ಒಂದು ಮುಚ್ಚಳವನ್ನು ಮುಚ್ಚಿಟ್ಟು ಹಾಗೆ ಬಿಡುವ. ಉಪ್ಪಿನಕಾಯಿಯ ಮಸಾಲೆ ಮಾಡಲಿಕ್ಕೆ ನಾವಿಲ್ಲಿ ತಗೊಳ್ಳುವಂಥದ್ದು 100 ಗ್ರಾಮಿನಷ್ಟು ಊರಿನ ಮೆಣಸು, ಅಂದರೆ ಖಾರದ ಮೆಣಸು, ಹಾಗೆ 50 ಗ್ರಾಮಿನಷ್ಟು ಸಾಸಿವೆ, ಮತ್ತು 1 ಚಮಚದಷ್ಟು, 1 ಸಣ್ಣ ಚಮಚದಷ್ಟು ಮೆಂತೆ, ಹಾಗೆ 1 ಚಮಚದಷ್ಟು ಅರಸಿನ ಹುಡಿ, ಮತ್ತು ಸ್ವಲ್ಪ ಇಂಗು 1/4 ಚಮಚ ಅಥವಾ 1/2 ಚಮಚದ ಒಳಗೆ, ಹುಡಿ ಇಂಗು ಅಥವಾ ಗಟ್ಟಿ ಇಂಗು ಯಾವುದು ಬೇಕಾದ್ರೂ ತಗೊಳ್ಬೋದು. ಇದನ್ನೆಲ್ಲವನ್ನು ಕೂಡ ಇನ್ನೀಗ ಹುರಿಲಿಕ್ಕುಂಟು. ನಾವು ಹುರಿದ ಮಸಾಲೆಯ ಉಪ್ಪಿನಕಾಯಿ ಮಾಡುವಂಥದ್ದು, ತುಂಬ ರುಚಿಯಾಗಿರ್ತದೆ. ಒಳ್ಳೆ ಒಣಗಿರುವಂತಹ ಪಾತ್ರ ಅಥವಾ ಯಾವುದೇ ರೀತಿಯಲ್ಲಿ ನೀರು ಮುಟ್ಟದಂತಹ ಪಾತ್ರವನ್ನೇ ತಗೊಂಡ್ರೆ ಒಳ್ಳೆಯದು. ಉಪ್ಪಿನಕಾಯಿ ಯಾವುದೇ ಉಪ್ಪಿನಕಾಯಿ ಮಾಡೋದಾದರೂ ಕೂಡ ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು, ಅಂದರೆ ಎಣ್ಣೆ ಯಾವುದೇ ರೀತಿಯಲ್ಲಿ ಯಾವುದು ಹಾಕುವುದಿಲ್ಲ, ಹಾಗೆ ಹುರಿದುಕೊಳ್ಳೋದು. ಡ್ರೈ ರೋಸ್ಟ್ ಮಾಡೋದು ಅಂತ ಹೇಳೋದು, ಅದೇ ರೀತಿಯಲ್ಲಿ ತೊಟ್ಟೆಲ್ಲ ತೆಗೆದು ಚೆಂದ ಕ್ಲೀನ್ ಮಾಡಿದಂತಹ ಮೆಣಸು. ಹುರಿದಾಯಿತು ಮೆಣಸು, ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ತೇನೆ. ಮೆಂತೆಯನ್ನು ಕೂಡ ಒಟ್ಟಿಗೆ ಹಾಕಿಕೊಳ್ತೇನೆ. ಹಸಿಯಾಗಿ ಇರುವಂಥ ಹೊರಡಿಯ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಅಂತ ಹೇಳಿದರೆ ಈ ರೀತಿಯಾಗಿ ಮಾಡುವ ಕೆಲಸ ಇಲ್ಲ. ಉಪ್ಪಿನಲ್ಲಿ ನೆಲ್ಲಿಕಾಯಿಯನ್ನು ಹಾಕಿಟ್ಟು ನೆಲ್ಲಿಕಾಯಿಯ ಒಂದು ಬಣ್ಣ ಬದಲಾಗುವಲ್ಲಿವರೆಗೆ ಒಂದು ವಾರದವರೆಗೆ ಇಟ್ಟುಕೊಳ್ಬೇಕಾಗುವಂಥ ಕ್ರಮ ಉಂಟು. ಅಷ್ಟು ದಿವಸ ಇಟ್ಟುಕೊಂಡು ಮತ್ತೆ ಹಸಿ ಹೊರಡಿಯನ್ನೇ ಹಾಕಿಕೊಳ್ಳುವಂಥದ್ದು. ಇದೀಗ ಹುರಿದಂಥ ಮಸಾಲೆ, ಸಾಸಿವೆ ಎಲ್ಲ ನೋಡಿ, ಎಲ್ಲವೂ ಕೂಡ ಚಟಪಟ ಅಂತೇಳಿ ಈ ರೀತಿಯಾಗಿ ಸಿಡಿಲಿಕ್ಕೆ ಶುರುವಾಯಿತು. ಇನ್ನೀಗ ಇದಕ್ಕೆ ಇಂಗಿನ ಹುಡಿ ಮತ್ತು ಅರಸಿನ ಹುಡಿಯನ್ನು ಹಾಕಲಿಕ್ಕುಂಟು. ಇಂಗಿನ ಹುಡಿ ಅಥವಾ ಗಟ್ಟಿ ಹಿಂಗಾದರೂ ಹಾಕಿಕೊಳ್ಬೋದು, ಮಣ್ಣಿನ ಪಾತ್ರದ ಕಾರಣ ಬಿಸಿ ಇರ್ತದೆ ಸ್ವಲ್ಪ ಹೊತ್ತು, ಅದೇ ಪಾತ್ರದ ಬಿಸಿಗೆ ಸಾಕಾಗ್ತದೆ. ಇಷ್ಟು ಹುಡಿಗಳು ಹೀಗೆ ಹುರಿಲಿಕ್ಕೆ ಸಾಕು, ಇಲ್ಲದ್ರೆ ಕರೆಂಚಿ ಹೋಗ್ತದೆ. ಮಸಾಲೆ ಎಲ್ಲ ಹುರಿದಾಗುವಾಗ ನಮಗೆ ಇಲ್ಲೀಗ ಈ ನೆಲ್ಲಿಕಾಯಿಯನ್ನು ಈ ಉಪ್ಪು ನೀರಿನಿಂದ ತೋಡಿ ತೆಗಿಬೇಕು. ಯಾಕೆಂತ ಹೇಳಿದರೆ ಇನ್ನು ಉಪ್ಪಿನಲ್ಲಿ ಇಟ್ಟಾಗುವಾಗ ಮತ್ತು ಕೂಡ ಇದು ಸ್ವಲ್ಪ ಮೆತ್ತಗಾಗುವಂಥ ಕ್ರಮ ಉಂಟು. ಇದು ಸ್ವಲ್ಪ ಬೀಜ ತೆಗೆಯುವಷ್ಟೇ ಮೆತ್ತಗಾಗಿದೆ. ಈಗ ಇದನ್ನೀಗ ಉಪ್ಪು ನೀರಿಂದ ತೋಡಿ ಬೇರೆ ಹಾಕಿಕೊಳ್ಳೋದು. ನಮಗೆ ಅಂದರೆ 10-15 ದಿವಸ ಎಲ್ಲ ಇಟ್ಟುಕೊಂಡಾಗುವಾಗ ಮತ್ತು ಜಾಸ್ತಿ ಇಲ್ಲಿಯೇ ಮೆತ್ತಗಾಯಿತು ಅಂತೇಳಿ ಆದರೆ ಉಪ್ಪಿನಲ್ಲಿ ಇದು ಕರಡಿಯೇ ಹೋಗ್ತದೆ, ಮತ್ತು ನಮಗೆ ನೆಲ್ಲಿಕಾಯಿಯ ಹೋಳು ಅಗಿಲಿಕ್ಕೆ ಅಥವಾ ಜಗಿಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಇದರಿಂದ ಉಪ್ಪು ನೀರನ್ನು ಬೇರ್ಪಡಿಸುವುದು, ನೆಲ್ಲಿಕಾಯಿಯನ್ನು ತೆಗೆದು ಬೇರೆ ಹಾಕಿಕೊಳ್ಳೋದು. ನಮಗೆ ಇದರ ಬೀಜ ಎಲ್ಲ ತೆಗಿಲಿಕ್ಕುಂಟು, ಹಾಗೆ ಇದು ತಣಿದ್ರೆ ಸುಲಭ ಆಗ್ತದೆ. ಮಸಾಲೆ ಎಲ್ಲ ಸರಿಯಾಗಿ ತಣಿದ ಕೂಡಲೇ ನಾವು ಇದನ್ನು ಕಡಿಯುವಂಥದ್ದು. ಹಾಗೆ ಈ ಬಾಡಿದಂಥ ನೆಲ್ಲಿಕಾಯಿ ಏನಿದೆ ಇದನ್ನು ಬೀಜ ತೆಗಿಬೇಕು, 2 ತುಂಡು ಮಾಡಿದರೆ ಸಾಕು. ಹೀಗೆ ಬೀಜದ ಜೊತೆಗೆ ನಾವು ಉಪ್ಪಿನಕಾಯಿಗೆ ನೆಲ್ಲಿಕಾಯಿಯನ್ನು ಹಾಕಿದರೆ ಅದರ ಒಳಗೆ ಉಪ್ಪು ಹಿಡಿಯುವುದಿಲ್ಲ. ಹಾಗಾಗಿ ಹೀಗೆ ಬೀಜ ತೆಗೆದು ಹಾಕುವ ಒಂದು ಕ್ರಮ.
ಕೈಯಲ್ಲೇ ಬರ್ತದೆ. ಈಗ ಸರಿಯಾದ ತುಂಡು ಬರಲಿಕ್ಕೆ ಬೇಕಾಗಿ ಚೂರಿ ಅಷ್ಟೇ. ಕಡಿಯುವಾಗ ನಾವು ತೆಗೆದಿಟ್ಟಂಥ ಉಪ್ಪು ನೀರುಂಟಲ್ಲ, ಅದನ್ನೇ ಸೇರಿಸಿಕೊಳ್ಳೋದು. ನೋಡಿ, ಈಗ ಎರಡು ತುಂಡು ಮಾಡಿದರೆ ಬೀಜ ಬರ್ತದೆ ತೆಗಿಲಿಕ್ಕೆ. ಉಪ್ಪಿನಕಾಯಿ ಮಾಡುವಾಗ ಒಂದು ಸ್ವಲ್ಪ ಕೂಡ ನೀರಿನ ಪಸೆ ಇರಬಾರ್ದು. ಕಡಗಲ್ಲಲ್ಲಿ, ಪಾತ್ರೆಗಳಲ್ಲಿ, ಸೌಟಲ್ಲಿ, ಚಮಚೆಯಲ್ಲಿ, ಯಾವುದ್ರಲ್ಲಿಯೂ ನೀರಿನ ಪಸೆ ಇರಬಾರ್ದು. ಒಣಗಿಸಿಕೊಳ್ಬೇಕು. ಫ್ರೆಂಡ್ಸ್, ಇದೀಗ ನಮಗೆ ಅರೆಪ್ಪೆಲ್ಲ ನೈಸ್ ಆಗಿ ಕಡ್ದಾಯ್ತು, ಹಾಗೆ ನೆಲ್ಲಿಕಾಯಿಯ ಬೀಜ ಎಲ್ಲ ತೆಗ್ದಾಯ್ತು. ಸ್ವಲ್ಪ ಬಾಕಿ ಉಂಟು. ಇನ್ನೀಗ ಅರೆಪ್ಪನಿದಕ್ಕೆ ಹಾಕಿ ನಮಗೆ ಮಿಕ್ಸ್ ಮಾಡ್ಲಿಕ್ಕೆ ಇರುವಂಥದ್ದು. ಉಪ್ಪಿನಕಾಯಿಗೆ ಬೀಜ ತೆಗೆದಂತಹ ನೆಲ್ಲಿಕಾಯಿಯ ಹೋಳುಗಳು, ಇದಕ್ಕೆ ಕಡ್ದಂತಹ ಉಪ್ಪಿನಕಾಯಿ ಅರೆಪ್ಪನ್ನು ಹಾಕುವಂಥದ್ದು. ಆ ಒಂದು ಅರೆಪ್ಪು ಉಂಟಲ್ಲ, ಹುರಿದ ಮಸಾಲೆಯ ಒಂದು ಪರಿಮಳ, ಘಮ ಘಮ ಅಂತೇಳಿ. ಸರಿಯಾಗಿ ಬೆರೆಸಿಕೊಂಡ್ರೆ ಉಪ್ಪಿನಕಾಯಿ ರೆಡಿ. ಬರಣಿಗೆ ತುಂಬಿಸುವ ಮೊದಲು ಉಪ್ಪಿನ ರುಚಿ ಹೇಗುಂಟು ಅಂತೇಳಿ ನೋಡಿಕೊಳ್ಳೋದು. ಕಡಿಮೆ ಉಂಟು ಅಂತೇಳಿ ಆದರೆ ಹುಡಿ ಉಪ್ಪು ಹಾಕಿಕೊಂಡ್ರೆ ಆಯಿತು. ಮತ್ತು ಈಗ ಲಿಂಬೆ ಹುಳಿ, ಮಾವಿನಕಾಯಿ ಮತ್ತು ಅಂಬಟೆ ಇತ್ಯಾದಿಗಳಲ್ಲೆಲ್ಲ ಇರುವಷ್ಟು ಹುಳಿಯ ಅಂಶ ನಮಗೆ ನೆಲ್ಲಿಕಾಯಲ್ಲಿ ಇಲ್ಲ. ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆ ಸಾಕು. ಅಂದರೆ ಒಂದು 3 ದಿವಸ ಇಟ್ಟ ಕೂಡಲೇ ಈ ಅರಪ್ಪಿನಲ್ಲಿ ಮತ್ತು ಉಪ್ಪು ನೀರಿನಲ್ಲಿದ್ದ ಅಂಶ ಏನುಂಟು ಅದು ನೆಲ್ಲಿಕಾಯಿಯೊಳಗೆ ಹಿಡಿಕೊಳ್ತದೆ. ಇದು ಹೀಗೆ ತುಂಬಿಸಿಟ್ಟು 2 ದಿವಸ ಆದ ಮೇಲೆ ನಾವು ಯೂಸ್ ಮಾಡಲಿಕ್ಕೆ ತೆಕ್ಕೊಳ್ಬೋದು, ಊಟ ಮಾಡಲಿಕ್ಕೆ ತೆಕ್ಕೊಳ್ಬೋದು. ಇನ್ನು ಮುಚ್ಚಳ ಮುಚ್ಚಿಟ್ಟು ಗಟ್ಟಿಯಾಗಿ ಬೇಕಾದರೂ ಒಂದು ಮೇಲಿಂದ ಒಂದು ಹೀಗೆ ಬಟ್ಟೆ ಏನಾದರೂ ಹಾಕಿ ಬಾಯಿಗೆ ಕಟ್ಟಿ ಇಟ್ಟಿರುಂಟಲ್ಲ, ಅನ್ನು ಕೂಡ ಸರಿಯಾಗಿ. ಹಾಗೆ ನೆಲ್ಲಿಕಾಯಿಯ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತೇಳಿ ಈಗ ಅಮ್ಮನ ಕ್ರಮದಲ್ಲಿ ನೋಡಿ ಆಗಿದೆ. ಹಾಗೆ ನೆಲ್ಲಿಕಾಯಿಯಿಂದ ಲೇಹ ಮಾಡೋದು ಹೇಗೆ, ನೆಲ್ಲಿ ಹಿಂಡಿ ಮಾಡೋದು ಹೇಗೆ, ಹಾಗೆ ಬೇರೆ ಬೇರೆ ವೀಡಿಯೋಗಳು ನಮ್ಮ ಚಾನಲಲ್ಲಿ ಉಂಟು. ಎಂಡ್ ಸ್ಕ್ರೀನಲ್ಲಿ ಆ ನೆಲ್ಲಿ ಹಿಂಡಿ ಮಾಡೋದು ಹೇಗೆ ಮತ್ತು ನೆಲ್ಲಿಕಾಯಿಯ ಲೇಹ ಮಾಡೋದು ಹೇಗೆ ಅಂತ ಹೇಳುವಂಥದ್ದನ್ನು ಕೊಟ್ಟಿರ್ತೇನೆ. ಖಂಡಿತವಾಗಿ ನೋಡಲಿಲ್ಲ ಅಂತೇಳಿ ನೋಡಿಕೊಳ್ಳಿ, ಎಂಜಾಯ್ ಮಾಡಿ. ಮುಂದಿನ ದಿನದಲ್ಲಿ ಸಿಗುವ. ನಮಸ್ಕಾರ.